ಕೆಳಗರೆ ಕರೋನಾ ವೈರಾಣು ದೇಶದ ಇಂದಿನ ಪರಿಸ್ಥಿತಿಯನ್ನೇ ಬದಲಾಯಿಸಿದೆ ಇಂದು ನಾವು ನಮ್ಮವ್ರನ್ನೇ ಮುಟ್ಟುವ ಮಾತಾಡುವ ಪರಿಸ್ಥಿತಿಯಲ್ಲೇ ಇಲ್ಲ ಎಲ್ಲೋ ಇದ್ದ ವೈರಾಣು ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಹಾಗಾಗಿ ನಮ್ಮ ಎಚ್ಚರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ಇಂದಿನ ಅಗತ್ಯ ಈ ನಿಟ್ಟಿನಲ್ಲಿ ಕೊಡಗಲ್ಲು ಈ ವೈರಾಣುವಿನ ದಾಳಿ ಕರ್ನಾಟಕದಲ್ಲೇ ಗುರುತಿಸುವ ಮಟ್ಟಗಿದೆ ಹಾಗಾಗಿ ಬನ್ನಿ ಈ ಕುರಿತೇ ಕೊಡಗಿನ ಜಿಲ್ಲಾಧಿಕಾರಿಗಳಾದಂಥ ಚಾರುಲತಾ ಸೋಮನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿ ಅವರು ತೆಗೆದುಕೊಂಡಂತ ನಿರ್ಧಾರಗಳನ್ನ ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಏನು ಎಂಬುದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ತೆ ಥ್ಯಾಂಕ್ ಯು ಮೇಡಮ್ ಈಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಇವತ್ತಿನ ಪರಿಸ್ಥಿತಿಲಿ ಮನುಷ್ಯರನ್ನೇ ನಂಬುದೇ ಇರುವಂತಹ ಮನುಷ್ಯರ ಮನುಷ್ಯರ ಬಗ್ಗೆನೇ ಅಪನಂಬಿಕೆ ಹುಟ್ಟುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಹಾಗಿದ್ದು ಕೋವಿಡ್ ಕೊಡಗಿನಲ್ಲಿ ಈಗ ಯಾವ ಪರಿಸ್ಥಿತಿಲಿ ಎಲ್ಲರಿಗೆ ನಮಸ್ಕಾರ ಮೊದಲು ನಾನು ಎಲ್ಲರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ನಮ್ಗೆ ಎಲ್ಲಾ ಕಡೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲರಿಂದ ನಮ್ಗೆ ಒಳ್ಳೆ ಸಾಕಾರ ಸಿಕ್ಕಿದೆ ಆದ್ರೂ ಕೂಡ ಇವತ್ತು ಪರಿಸ್ಥಿತಿ ನಾವೇ ನೋಡಿದ್ರೆ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಕೆಟ್ಟ ಪರಿಸ್ಥಿತಿ ಅಂತ ಕೂಡ ನಮ್ಗೆ ಹೇಳಕ್ ಆಗಲ್ಲ ಇವತ್ತಿನ ದಿವಸ ಅಂದ್ರೆ ಇಪ್ಪತ್ತೇಳನೇ ತಾರೀಕು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ಆಕ್ಟಿವ್ ಕೇಸಸ್ ಇದೆ ಮತ್ತೆ ಒಂದ್ ವಾರ ಹಿಂದೆ ಇಪ್ಪತ್ತನೇ ಏಪ್ರಿಲ್ ನಮ್ಮ ಜಿಲ್ಲೆಯಲ್ಲಿ ಬರೀ ನಾನ್ನೂರ ಇಪ್ಪತ್ತೆಂಟು ಆಕ್ಟಿವ್ ಕೇಸಸ್ ಇತ್ತು ಅಂದರೆ ಒಂದ್ ವಾರಲ್ಲಿ ಫೈವ್ ಟೈಮ್ಸ್ ಕೇಸಸ್ ನಮ್ಮಲ್ಲಿ ಜಾಸ್ತಿ ಆಗಿದೆ ಮತ್ತೆ ಇವಾಗ ಸೆಕೆಂಡ್ ವೇವ್ ಅಲ್ಲಿ ಇದ್ದೀವಿ ಅಂತ ನಾವೇ ಹೇಳ್ತಾ ಇರೋದು ನಮ್ಮ ಮೊದಲನೇ ವೇವಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಕೋವಿಡ್ ಸಂದರ್ಭದಲ್ಲಿ ಏನ್ ನಾವೇ ಫೇಸ್ ಮಾಡಿದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ವರ್ಸ್ಟ್ ಪಾಯಿಂಟ್ ಅಲ್ಲಿ ಸೆವೆನ್ ಹಂಡ್ರೆಡ್ ಕಿಂತ ಜಾಸ್ತಿ ಕೇಸಸ್ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ಕೇಸಸ್ ಇದೆ ಆದ್ರೂ ಕೂಡ ಎಲ್ಲ ಜನ ಅವರು ಟಿವಿ ಕೂಡ ನೋಡ್ಕೊಳ್ತಾ ಇದ್ದಾರೆ ಮೆಡಿಕಲ್ ಪ್ರಾಕ್ಟೀಶ್ನರ್ಸ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಸಿಬ್ಬಂದಿ ಮತ್ತೆ ನಮ್ಮ ನ್ಯಾಷನಲ್ ಮಟ್ಟದಲ್ಲಿ ಸ್ಟೇಟ್ ಮಟ್ಟದಲ್ಲಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ದಿಸ್ ಇಸ್ ಅ ವೆರಿ ಇನ್ಫೆಕ್ಷಸ್ ಟ್ರೇನ್ ಅಂಡ್ ಇಟ್ ಇಸ್ಪ್ರೆಡಿಂಗ್ ವೆರಿ ವೆರಿ ಫಾಸ್ಟ್ ಅದಕ್ಕಾಗಿ ಮಾಸ್ಕ್ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗತ್ತೆ ರೆಗ್ಯುಲರ್ ಸ್ಯಾನಿಟೈಸೇಷನ್ ಇನ್ನು ಜಾಸ್ತಿ ಆಗತ್ತೆ ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಲಿಕ್ಕೆ ನಮ್ಗೆ ಆಗತ್ತೆ ಲಾಸ್ಟ್ ಇಯರ್ ಇಂದ ಈ ಮೂರ್ ಮುಖ್ಯವಾಗಿ ಕೇಳ್ತಾ ಇರೋದು ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇತ್ತೀಚೆಗೆ ರಿಲ್ಯಾಕ್ಸ್ ಆಗಿಬಿಟ್ಟಿದೀವಿ ಇಟ್ ಇಸ್ ಅಗೇನ್ ಟೈಮ್ ಫಾರ್ ಅಸ್ ಟು ಸ್ಟಾರ್ಟ್ ವೇರಿಂಗ್ ಅ ಮಾಸ್ಕ್ ನಾಟ್ ಓನ್ಲಿ ಇನ್ ಆಫೀಸಸ್ ನಾಟ್ ಓನ್ಲಿ ಇನ್ ಪಬ್ಲಿಕ್ ಪ್ಲೇಸಸ್ ಬಟ್ ಮನೆಯಲ್ಲಿ ಎಲ್ಲರ ಜೊತೆ ಅಲ್ಲಿ ಇದ್ರೂ ಕೂಡ ಯಾವಾಗ್ಲೂ ನಮಗೆ ಮಾಸ್ಕ್ ಇರಬೇಕಾಗತ್ತೆ ಯಾಕಂದ್ರೆ ನಾವು ಯಾರಿಗೆ ಇನ್ಫೆಕ್ಟ್ ಮಾಡ್ತಾ ಇದೀವಿ ನಮಗೆ ಆಗಲ್ಲ ಮತ್ತೆ ದಿ ಮೆಡಿಕಲ್ ಪೀಪಲ್ ಡಾಕ್ಟರ್ಸ್ ವಿಲ್ ಫರ್ದರ್ ಕ್ಲಾರಿಫೈ ಇನ್ಫೆಕ್ಷನ್ಸ್ ಇದ್ರೆ ಕೂಡ ಯಾರು ಈ ಸಂದರ್ಭದಲ್ಲಿ ಗಾಬರಿ ಆಗಬಾರದು ಯಾಕಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ರೆ ಎಲ್ಲಾ ಕಡೆ ಹಾಸ್ಪಿಟಲ್ ಬೆಡ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಅತಿ ಅವಶ್ಯಕ ಔಷಧಿ ಸಿಗ್ತಾ ಇಲ್ಲ ಅಂತ ಎಲ್ಲಾ ಕಡೆ ನಮ್ಗೆ ಸುದ್ದಿ ಬರ್ತಾ ಇದೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳೋಣ ಮೇಡಮ್ ಈ ಕರೋನಾ ವೈರಾಣು ಈಗ ವ್ಯಾಪಕವಾಗಿ ಎಲ್ಲಾ ಕಡೆ ಹರಡ್ತಾ ಇದೆ ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಅಂತ ಮೊದಲು ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಏನ್ ಪ್ರಿಪೇರ್ಡ್ನೆಸ್ ಇದೆ ಅದ್ರ ನಾನು ಹೇಳಲಿಕ್ಕೆ ಇಚ್ಛಾ ಬಯಸ್ತೀನಿ ನಮ್ಮ ಜಿಲ್ಲೆಯಲ್ಲಿ ಮೂರು ತರ ಇನ್ಸ್ಟಿಟ್ಯೂಷನ್ಸ್ ಇದೆ ಒಂದು ಕೋವಿಡ್ ಹಾಸ್ಪಿಟಲ್ ವಿಚ್ ಇಸ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇನ್ ಮಡಿಕೇರಿ ದಿ ಅದರ್ ಇಸ್ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ ಸೊ ಅದು ಡೆಡಿಕೇಟೆಡ್ ಕೋವಿದ್ ಹೆಲ್ತ್ ಕೇರ್ ಸೆಂಟರ್ ಅಂದರೆ ಅದರಲ್ಲಿ ಆಕ್ಸಿಜನೇಟೆಡ್ ಬೆಡ್ಸ್ ಅವೈಲಬಿಲಿಟಿ ಇರುತ್ತೆ ಈವರೆಗೂ ನಮ್ಮಲ್ಲಿ ಬರೀ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಫೆಸಿಲಿಟೀಸ್ ಇತ್ತು ಇನ್ನು ಮುಂದೆ ಹದಿನೈದು ಮೇವರೆಗೂ ಇನ್ನು ನಾಲ್ಕು ಪೆರಿಫಿರಲ್ ಹಾಸ್ಪಿಟಲ್ಸ್ ಅಂದರೆ ಸೋಮಾರ್ಪೇಟೆ ತಾಲೂಕ್ ಹಾಸ್ಪಿಟಲ್ ವಿರಾಜ್ಪೇಟೆ ತಾಲೂಕ್ ಹಾಸ್ಪಿಟಲ್ ಕುಟ್ಟಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮತ್ತೆ ಪಾಲಿಮೆಟ್ಟ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಎಲ್ಲ ಸೇರಿಸಿ ನಮಗೆ ಅಪ್ರಾಕ್ಸಿಮೇಟ್ ಮುನ್ನೂರು ಆಕ್ಸಿಜನೇಟೆಡ್ ಬೆಡ್ ವ್ಯವಸ್ಥೆ ಹದಿನೈದನೇ ಮೇವರೆಗೂ ನಮಗೆ ಸಿಕ್ಬಹುದು ಮತ್ತೆ ಮೂರನೇ ಕ್ಯಾಟಗರಿ ಕೋವಿಡ್ ಕೇರ್ ಸೆಂಟರ್ ಕೋವಿಡ್ ಕೇರ್ ಸೆಂಟರ್ ಅಂದ್ರೆ ಯಾರಿಗೆ ಮೈಲ್ಡ್ ಸಿಮ್ಟಮ್ ಇರುತ್ತೆ ಅವರು ಕೋವಿಡ್ ಕೇರ್ ಸೆಂಟರ್ ಬಂದು ಅವರು ಐಸೋಲೇಟ್ ಮಾಡಬಹುದು ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಆರು ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭ ಮಾಡಿದ್ದೀವಿ ಮೊದಲೇದಾಗಿ ಮೂರಿಂದ ಇವಾಗ ಪ್ರಾರಂಭ ಮಾಡಿದೀವಿ ಮುಂದೆ ಅವಶ್ಯಕತೆ ಬಂದಾಗ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಮಾಡಬಹುದು ಮುಖ್ಯವಾಗಿ ಗಾಳಿಬೀಡು ಅಲ್ಲಿ ನವೋದ್ಯಾಲಯ ಸ್ಕೂಲ್ ಇದೆ ನಮ್ಮ ಮಡಿಕೇರಿ ತಾಲೂಕಲ್ಲಿ ಸೋಮವಾರಪೇಟೆ ತಾಲೂಕಲ್ಲಿ ಕೂಡಿಗೆ ಮೊರಾರ್ಜಿ ಶಾಲೆ ಇದೆ ಮತ್ತೆ ವಿರಾಜ್ಪೇಟೆಯಲ್ಲಿ ಇನ್ನೊಂದು ನಮ್ಮ ಮೊರಾರ್ಜಿ ಶಾಲೆ ನಾವೇ ಕೋವಿಡ್ ಕೇರ್ ಸೆಂಟರ್ ಗೆ ಮಾಡಿದಿವಿ ಮತ್ತೆ ಮುಖ್ಯವಾಗಿ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಬೇರೆ ಕಡೆ ಇರಲಿ ಆಕ್ಸಿಜನ್ ಸಾಕಷ್ಟು ನಮಗೆ ಅವೈಲಬಿಲಿಟಿ ಇದೆ ಅದಕ್ಕೆ ದಯವಿಟ್ಟು ಲೆಟ್ ಅಸ್ ನಾಟ್ ಎನ್ಕರೇಜ್ ಎನಿ ಸಾರ್ಟ್ ಆಫ್ ರೂಮರ್ಸ್ ಲೆಟ್ ಅಸ್ ಆಲ್ ಬಿ ರೆಸ್ಟ್ ಅಶೋರ್ ದಟ್ ವಿ ಆರ್ ವೆರಿ ವೆಲ್ ಪ್ರೊವೈಡೆಡ್ ರೆಮಿಡೆಸಿವಿರ್ ಕೂಡ ನಮಗೆ ಸಾಕಷ್ಟು ಮಟ್ಟದಲ್ಲಿ ಇದೆ ಮತ್ತೆ ಅದು ಕೂಡ ತುಂಬಾ ಸೂಕ್ಷ್ಮವಾಗಿ ಕೇರ್ಫುಲ್ ಆಗಿ ನಮ್ಮ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ವೆಲ್ ಪ್ರಿಪೇರ್ಡ್ ಟು ಟೇಕ್ ಕೇರ್ ಆಫ್ ಪೀಪಲ್ ಹೂ ಆರ್ ಇನ್ಫೆಕ್ಟೆಡ್ ಈಗ ಆತಂಕ ಈ ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇಲ್ಲ ಆಮ್ಲಜನಕದ ಕೊರತೆ ಇದೆ ಅನ್ನೋದು ದೇಶದಾದ್ಯಂತ ಈಗಾಗ್ಲೇ ಸಾಕಷ್ಟು ಆಹಾಕಾರ ಆಹಾರ ಕೊಡಗಿನಲ್ಲಿ ಈ ಬಗ್ಗೆ ಅಂತ ನಮ್ಮ ಆಸ್ಪತ್ರೆಯಲ್ಲಿ ಥರ್ಟೀನ್ ಕಿಲೋ ಲೀಟರ್ ಆಕ್ಸಿಜನ್ ಫೆಸಿಲಿಟಿ ಇದೆ ಕಡಿಮೆ ಆದಾಗ ತಕ್ಷಣ ಏಜೆನ್ಸಿಗೆ ಹೇಳ್ಕೊಂಡು ಅವರು ಫಿಲ್ ಮಾಡ್ತಾರೆ ಮತ್ತೆ ಈ ತರ ಎಲ್ಲಿ ಆಕ್ಸಿಜನೇಟೆಡ್ ಬೆಡ್ಸ್ ಹೊಸದಾಗಿ ಎಕ್ಸ್ಟೆಂಡ್ ಮಾಡ್ತಾ ಇರೋದು ಅಲ್ಲಿ ಕೂಡ ಇಲ್ಲ ಕೊರತೆ ಇಲ್ಲ ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಪ್ರಯತ್ನ ಈಗಲೇ ಅವರು ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಎನ್ಶ್ಯೋರಿಂಗ್ ದಟ್ ದರ್ ಇಸ್ ಅಡಿಕೆಟ್ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಯಾರು ಪ್ಯಾನಿಕ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಇದು ಆರ್ಟಿಫಿಷಿಯಲ್ ಸ್ಕೆಸಿಟಿ ಆಗುತ್ತೆ ನಾವು ನಿಜವಾಗ್ಲೂ ನೋಡಿದರೆ ಎಲ್ಲರೂ ಕೂಲ್ ಆಗಿ ಒಂದು ಇದ್ದಿದ್ರೆ ನಮ್ಮ ಹತ್ರ ಸಾಕಷ್ಟು ಆಕ್ಸಿಜನ್ ಇದೆ ಮತ್ತೆ ಸಾಕಷ್ಟು ಮೆಡಿಸಿನ್ಸ್ ಎಲ್ಲ ಕೂಡ ಇದೆ ವಿಲ್ ರಿಕ್ವೆಸ್ಟ್ ಪೀಪಲ್ ನಾಟ್ ಟು ಪ್ಯಾನಿಕ್ ಆ್ಯಂಡ್ ನಾಟ್ ಟು ಗೆಟ್ ಸ್ಕೇಡ್ ಇವನ್ ಇಫ್ ದೇ ಹ್ಯಾವ್ ಟೆಸ್ಟೆಡ್ ಪಾಸಿಟಿವ್ ವಿ ವಿಲ್ ಫಾಲೋ ಆಲ್ ದ ಮೆಡಿಕಲ್ ಪ್ರೋಟೋಕಾಲ್ ಆ್ಯಂಡ್ ವಿ ಆರ್ ವೆರಿ ಶ್ಯೂರ್ ಆ್ಯಂಡ್ ಕಾನ್ಫಿಡೆಂಟ್ ದಟ್ ವಿ ವಿಲ್ ಬಿ ಏಬಲ್ ಟು ಡೂ ಜಸ್ಟಿಸ್ ಮೇಡಮ್ ಈಗ ಕೊಡಗಿನ ಜನ ನೆಮ್ಮದಿಯಾಗಿರೋದಕ್ಕೆ ಭಯಮುಕ್ತರಾಗಿರೋದಿಕ್ಕೆ ಧೈರ್ಯ ತುಂಬೋದಿಕ್ಕೆ ಏನು ಹೇಳ್ತೀರಿ ಅವರಿಗೆ ಈಗ ನಾವು ಎಲ್ಲವನ್ನು ಟೆಸ್ಟ್ ಮಾಡ್ತಾ ಇದೇವೆ ನಿಮ್ಮ ಆರೋಗ್ಯನ ನಾವು ಕಾಪಾಡುವಂತ ಜವಾಬ್ದಾರಿ ನಮ್ದು ಅಂತೇಳಿ ಒಂದು ಧೈರ್ಯವಾಗಿ ಹೇಳೋದಕ್ಕೆ ಏನು ಮಾಡ್ತೀವಿ ನಮ್ಮ ಜವಾಬ್ದಾರಿ ನಿಮ್ದಲ್ಲ ನಮ್ದಲ್ಲ ನಮ್ ಎಲ್ಲರದು ಎಲ್ಲರದು ಒಟ್ಟಾಗಿ ನಮ್ಮ ಎಲ್ಲರದು ಜವಾಬ್ದಾರಿ ಇರುತ್ತೆ ಆಸ್ ಅನ್ ಇಂಡಿವಿಜುವಲ್ ಆಸ್ ಅ ಕಮ್ಯುನಿಟಿ ಆಸ್ ಅ ಸೊಸೈಟಿ ಆಸ್ ಗವರ್ಮೆಂಟ್ ಆಸ್ ನಾನ್ ಗವರ್ಮೆಂಟ್ ಆಸ್ ಬಿಸ್ನೆಸ್ ಆಸ್ ಇಂಡಸ್ಟ್ರಿ ಯಾವುದೇ ಸಂಘ ಸಂಸ್ಥೆ ಇರಲಿ ಯಾವುದೇ ಜನ ಇರಲಿ ನಮ್ಗೆಲ್ಲರದು ಜೊತೆಲಿ ಮುಖ್ಯವಾಗಿ ಜವಾಬ್ದಾರಿ ಏನಂತಂದರೆ ಎಲ್ಲರೂ ಮಾಸ್ಕ್ ಹಾಕಬೇಕಾಗುತ್ತೆ ನಮ್ಮ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಪ್ರೋಟೋಕಾಲ್ಸ್ ಇದೆ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿ ಹೋಗಿದೆ ಎಲ್ಲರಿಗೆ ಸಾಕಷ್ಟು ಮಾಹಿತಿ ಇದೆ ಮತ್ತೆ ಇವಾಗ ಸಾಕಷ್ಟು ಎಲ್ಲ ಪಾಲನೆ ಆಗ್ತಾ ಇದೆ ಆದರೂ ಕೂಡ ಕೆಲವು ಕಡೆ ಜನ ಸರಿಯಾಗಿ ಮಾಸ್ಕ್ ಹಾಕ್ತಾ ಇಲ್ಲ ಅಧಿಕಾರಿಗಳನ್ನು ನೋಡಿಕೊಂಡು ತಕ್ಷಣ ಮಾಸ್ಕ್ ಹಾಕ್ತಾರೆ ಮತ್ತೆ ಸೊ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಿಂತ ಜಾಸ್ತಿ ಕೋವಿಡ್ ಭಯ ಇರಬೇಕು ಅದಕ್ಕಾಗಿ ಎಲ್ಲರೂ ಮಾಸ್ಕ್ ಹಾಕಬೇಕು ಸೊ ಇಟ್ ಇಸ್ ಅ ರಿಸ್ಪಾನ್ಸಿಬಿಲಿಟಿ ಆಲ್ಸೋ ಅ ಡ್ಯೂಟಿ ವಿಚ್ ವಿಲ್ ರಿಕ್ವೆಸ್ಟ್ ದಟ್ ಎಲ್ಲರೂ ನಮ್ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಈ ಪರಿಸ್ಥಿತಿ ದಾಟಲಿಕ್ಕೆ ಆಗುತ್ತೆ ಈಗ ಮಾಸ್ಕ್ ಹಾಕಲಿಲ್ಲ ಅಂತೇಳಿ ಸಾಕಷ್ಟು ಕಡೆಗಳಲ್ಲಿ ದಂಡ ವಸೂಲಿ ಮಾಡುವಂಥದ್ದೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಆದೇಶ ನೀಡಿದೆಯಾ ದಂಡ ವಸೂಲಿ ಮಾಡಬಹುದು ಅಂತ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ ದಂಡ ವಸೂಲಿ ಮಾಡಲಿಕ್ಕೆ ಮತ್ತೆ ಅದರ ಜೊತೆಯಲ್ಲಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇರಲಿ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಇರಲಿ ನಮ್ಮ ಇಂಡಿಯನ್ ಪೀನಲ್ ಕೋಡ್ ಇರಲಿ ಅದರಲ್ಲಿ ಎಲ್ಲ ಸಂದರ್ಭದಲ್ಲಿ ಯಾರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡ್ತಾ ಇಲ್ಲ ಅವರ ವಿರುದ್ಧವಾಗಿ ಕ್ರಮ ತಗೊಳ್ಳಲಿಕ್ಕೆ ನಮಗೆ ಸಾಕಷ್ಟು ಎಲ್ಲ ಪ್ರೊವಿಷನ್ಸ್ ಇದೆ ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಅಲ್ಲಿ ನಾವೇ ನಮ್ಮ ಪ್ರೊವಿಷನ್ಸ್ ಅದೆಲ್ಲ ನೋಡಿದ್ರೆ ನಾಟ್ ವೇರಿಂಗ್ ಮಾಸ್ಕ್ ನಾಟ್ ಫಾಲೋಯಿಂಗ್ ಕೋವಿಡ್ ಬಿಹೇವಿಯರ್ ಅಂಡ್ ನಾಟ್ ಫಾಲೋಯಿಂಗ್ ದ ಗೈಡ್ ಲೈನ್ಸ್ ಇಸ್ ಅ ಕಾಗ್ನಿಸಿಬಲ್ ಅಫೆನ್ಸ್ ಆ್ಯಂಡ್ ಅ ನಾನ್ ವೈಲಬಲ್ ಅಫೆನ್ಸ್ ಸಾಕಷ್ಟು ಇದರ ಬಗ್ಗೆ ಜನರಿಗೆ ಕೂಡ ಎಚ್ಚರ ನಾವೇ ಮಾಡಿದ್ದೀವಿ ಮತ್ತೆ ಇನ್ನು ಮುಂದೆ ನಮ್ಮ ಗಮನಕ್ಕೆ ಬಂದಿದ್ರೆ ಫೈನ್ ತಗೊಳ್ಲಿಕ್ಕೆ ಅವಕಾಶ ಇದೆ ಕೋವಿಡ್ ಕೊನೆವರೆಗೂ ಟಿಲ್ ಕೋವಿಡ್ ಕಮ್ಸ್ ಟು ಅನ್ ಎಂಡ್ ಶಾಪ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇತರ ಇನ್ಸ್ಟಿಟ್ಯೂಷನ್ಸ್ ನಮಗೆ ಬಂದ್ ಮಾಡ್ಲಿಕ್ಕೆ ಕೂಡ ಪವರ್ಸ್ ಇದೆ ಮತ್ತೆ ಅದರ ಜೊತೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಜನ ಲೈಸೆನ್ಸ್ ತಗೊಂಡಿದ್ದಾರೆ ಯಾರು ವೈಲೇಟ್ ಮಾಡ್ತಾರೆ ಆ ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಕೂಡ ಕ್ರಮ ಎಲ್ಲ ನಾವೇ ತಗೊಳ್ಬಹುದು ಅದಕ್ಕಾಗಿ ನಾವೇ ಪದೇ ಪದೇ ಜನರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ದಟ್ ಈ ತರ ಪರಿಸ್ಥಿತಿ ಬರಬಾರದು ಎಲ್ಲರೂ ನಮ್ಮ ಜೊತೆಲಿ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವ ಕೇಸಸ್ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ಎರಡನೇ ಪ್ರಿಪೇರ್ನೆಸ್ ಬಗ್ಗೆ ಮಾತಾಡಿದ್ರೆ ಟೆಸ್ಟಿಂಗ್ ಪ್ರತಿ ದಿವಸ ನಮ್ಮ ಲೆಬೋರೆಟರಿಯಲ್ಲಿ ವಿ ಹ್ಯಾವ್ ಅಬೌಟ್ ಟ್ವೆಲ್ವ್ ಟೆಕ್ನಿಷಿಯನ್ಸ್ ವಿ ಹ್ಯಾವ್ ಅ ನೋಡಲ್ ಆಫೀಸರ್ they are practically working round the clock and we are testing almost 1500 to 1800 cases per day mm -hmm. and we are trying our level best to ensure that within 24 hours we are able to declare results matte namma kodagu jile geography samples That's vehicles kuda hire -hmm. vehicles to ensure that the samples are reaching the labs in time we are able to process we are able to declare the result

ಎನಿಬಡಿ ಹೂ ಹ್ಯಾಸ್ ಟೆಸ್ಟ್ ಪಾಸಿಟಿವ್ ಇನ್ಸ್ಟೆಡ್ ಆಫ್ ರಶಿಂಗ್ ಡೈರೆಕ್ಟ್ಲಿ ಟು ದ ಡಿಸ್ಟಿಕ್ ಹಾಸ್ಪಿಟಲ್ ಮೊದಲು ವಿನಂತಿ ಮಾಡ್ತೀವಿ ಕೋವಿಡ್ ಕೇರ್ ಸೆಂಟರ್ ಹೋಗ್ಲಿಕ್ಕೆ ಅಲ್ಲಿ ಮ್ಯಾಕ್ಸಿಮಮ್ ಜನ ಆದಷ್ಟು ಎ ಸಿಂಟೊಮ್ಯಾಟಿಕ್ ಇರ್ತಾರೆ ಅವರಿಗೆ ನಾವೇ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡಿಕೊಂಡು ಮೈಲ್ಡ್ ಕೇಸಸ್ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇಟ್ಕೊಂಡು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿ ಬರೀ ಮಾಡ್ರೇಟ್ ಮತ್ತೆ ಸಿವಿಯರ್ ಕೇಸಸ್ ನಾವೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಮಾಡಲಿಕ್ಕೆ ಇವಾಗ ನಮ್ಮಲ್ಲಿ ಪ್ಲಾನ್ ಇದೆ

ಹೋರಾಡುವಂಥ ಯೋಧರು ಅಂತಾನೆ ಕರಿಬಹುದು ಈಗ ಇನ್ನೊಂದೇನು ಹೇಳಿದ್ರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಎಲ್ಲ ಹಿಂದ್ ಮುಂದೆ ನೋಡ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದ್ರಿಂದ ಏನೇನು ಆಗ್ಬೋದು ಜ್ವರ ಬರಬಹುದು ಕಾಯಿಲೆ ಬರಬಹುದು ಅಥವಾ ಏನೋ ಸೈಡ್ ಎಫೆಕ್ಟ್ ಆಗಬಹುದು ಅಂತ ಈ ಬಗ್ಗೆ ಜನಗಳಿಗೆ ಯಾವ ತರ ಕರೆ ಕೊಡ್ತೀರಿ ನಮ್ಮ ವ್ಯಾಕ್ಸಿನೇಷನ್ ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ ಈವರೆಗೂ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಡ್ವರ್ಸ್ ರಿಯಾಕ್ಷನ್ ಆ ಥರ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಎರಡು ವ್ಯಾಕ್ಸಿನ್ಸ್ ನಾವೇ ಮಾಡಿದ್ದೀವಿ ಮತ್ತೆ ನಾಲ್ಕು ಕ್ಯಾಟಗರೀಸ್ ಒನ್ ಇಸ್ ಹೆಲ್ತ್ ಕೇರ್ ವರ್ಕರ್ಸ್ ಹೆಲ್ತ್ ಕೇರ್ ವರ್ಕರ್ಸ್ ಅಲ್ಲಿ ಈವರೆಗೂ ನಮ್ಮ ಜಿಲ್ಲೆಯಲ್ಲಿ ಐದು ಸಾವಿರ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಸಕ್ಸೀಡ್ ಆಗಿದ್ವಿ ಎರಡನೇದು ಫ್ರಂಟ್ ಲೈನ್ ವರ್ಕರ್ಸ್ ಫ್ರಂಟ್ ಲೈನ್ ವರ್ಕರ್ಸ್ ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ರೂರಲ್ ನಮ್ಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಗ್ರಾಮೀಣ ಪಂಚಾಯಿತಿ ಪ್ರದೇಶ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಲ್ಲ ಸೇರಿಸಿ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರ ಐನೂರ ಅರವತ್ತೆರಡು ಪರ್ಸೆಂಟ್ ಅಚೀವ್ ಆಗಿದೆ ಮತ್ತೆ ಅರ್ವತ್ಕಿಂತ ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ ಈವರೆಗೂ ಮೂವತ್ತೊಂಬತ್ತು ಐದು ಕೇಸಸ್ ವ್ಯಾಕ್ಸಿನ್ ಮಾಡಿದೀವಿ ಅಂದ್ರೆ ಏಟ್ ಪರ್ಸೆಂಟ್ ಮುಖ್ಯವಾಗಿ ನಮಗೆ ಚಾಲೆಂಜ್ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ಏಜ್ ಗ್ರೂಪ್ ಅಲ್ಲಿ ಬಂದಿದೆ ಅದರಲ್ಲಿ ಈವರೆಗೂ ನಮ್ಮ ಜಿಲ್ಲೆಯಲ್ಲಿ ಬರೀ ಇಪ್ಪತ್ತೊಂಬತ್ತು ಸಾವಿರ ಇನ್ನೂರ ಹನ್ನೊಂದು ಕೇಸಸ್ ಅಂದರೆ ಬರೀ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಈವರೆಗೂ ವ್ಯಾಕ್ಸಿನ್ ಮಾಡಿದೀವಿ ಗ್ರಾಮೀಣ ಪ್ರದೇಶ ಮತ್ತೆ ಪಟ್ಟಣ ಪ್ರದೇಶ ಸೇರಿಸಿ ಎಲ್ಲ ಕಡೆ ಕೋವಿಡ್ ಟಾಸ್ಕ್ ಫೋರ್ಸ್ ಇದೆ ಕೋವಿಡ್ ಟಾಸ್ಕ್ ಫೋರ್ಸ್ ಮುಖಾಂತರ ಜನರಿಗೆ ಮೋಟಿವೇಟ್ ಮಾಡಲಿ ಜನ ಮುಂದೆ ಬರ್ಲಿ ವ್ಯಾಕ್ಸಿನೇಷನ್ ಸೈಟ್ಗೆ ಕರ್ಕೊಂಡ್ ಬರ್ಲಿ ಸಾಕಷ್ಟು ಪ್ರಯತ್ನ ಆಗಿದೆ ಅದರಿಂದ ನಮಗೆ ಈ ಎಲ್ಲ ಅಚೀವ್ ಮಾಡಲಿಕ್ಕೆ ಈವರೆಗೂ ಸಾಧ್ಯ ಆಗಿದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರೆ ವಿ ಹ್ಯಾವ್ ಆನ್ ಎನಿ ಗಿವನ್ ಡೇ ಬಿಟ್ವೀನ್ ಫಿಫ್ಟಿ ಟು ಸಿಕ್ಸ್ಟಿ ವ್ಯಾಕ್ಸಿನೇಷನ್ ಸೈಟ್ಸ್ ವಿಚ್ ಆರ್ ಓಪನ್ ಮಧ್ಯ ಮಧ್ಯದಲ್ಲಿ ತುಂಬಾ ಹಾಹಾಕಾರ ಆಗ್ತಾ ಇದೆ ವ್ಯಾಕ್ಸಿನ್ ಲಭ್ಯವಿಲ್ಲ ಕೋವಿಶೀಲ್ಡ್ ಲಭ್ಯವಿಲ್ಲ ಕೋವ್ಯಾಕ್ಸಿನ್ ಲಭ್ಯವಿಲ್ಲ ಪ್ರತಿ ದಿವಸ ನಮಗೆ ಎರಡು ಮೂರು ದಿವಸ ಎರಡು ಮೂರು ದಿವಸ ಅವಶ್ಯಕತೆ ಪ್ರಕಾರ ಎಲ್ಲ ವ್ಯಾಕ್ಸಿನೇಷನ್ಸ್ ಬರ್ತಾ ಇರುತ್ತೆ ಮತ್ತೆ ಅದು ನಾವೇ ಎಲ್ಲ ಹೆಲ್ತ್ ಸೆಂಟರ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಆಗಲಿ ಅದಕ್ಕೆ ಕೂಡ ನೋಡಲ್ ಟೀಮ್ ಇದೆ ಸಾಕಷ್ಟು ಪ್ರಯತ್ನ ಎಲ್ಲ ಈವರೆಗೂ ನಾವೇ ಮಾಡಿದೀವಿ ಇವತ್ತಿನ ಸ್ಟಾಕ್ ನಾವೇ ನೋಡಿದ್ರೆ ಕೋವಿಡ್ಶೀಲ್ಡ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನಮಗೆ ಸೆವೆನ್ ಥೌಸಂಡ್ ಇದೆ ಮತ್ತೆ ಕೋವ್ಯಾಕ್ಸಿನ್ ಅಲ್ಲಿ ಎರಡು ಸಾವಿರ ಐನೂರು ಇದೆ ಸೊ ಎಲ್ಲ ಸಂದರ್ಭದಲ್ಲಿ ವಿ ಆರ್ ವೆಲ್ ಸಪೋರ್ಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ವಿ ಹ್ಯಾವ್ ಅಡುಕುಟ್ ಸಪ್ಲೈಸ್ ಅಂಡ್ ಅಡುಕುಯೇಟ್ ಸ್ಟಾಕ್ ಏನಾದ್ರೂ ಹೆಚ್ಚು ಕಡಿಮೆ ಸಂದರ್ಭ ಬಂದ್ರೆ ಕೂಡ ಆದಷ್ಟು ನಮ್ಮ ಕಡೆಯಿಂದ ಅದನ್ನೇ ತಕ್ಷಣ ಸರಿಪಡಿಸ್ಲಿಕ್ಕೆ ಕೂಡ ಡಿ ಒ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅಧ್ಯಕ್ಷತೆಯಲ್ಲಿ ಈ ತರ ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಂಡ್ ಆಫಿಷಿಯಲ್ಸ್ ಸಾಕಾರ್ ಜೊತೆಯಲ್ಲಿ ಆರ್ ಮೂವಿಂಗ್ ಅಹೆಡ್ ಬಹಳ ಒಳ್ಳೇದು ಮೇಡಮ್ ಈಗ ಬಹಳ ದುರಂತದ ಸಂಗತಿ ಅಂತ ಹೇಳಿದ್ರೆ ಕೋವಿಡ್ ಕಾರಣಕ್ಕೆ ಸಾವಾಗುತ್ತೆ ನಂತರ ಅದ್ರ ಸಂಸ್ಕಾರ ಇದೆಯಲ್ಲ ಬಹಳ ಜನ ಹಿಂಜರಿತಾರೆ ಜಿಲ್ಲಾಡಳಿತ ಅದಕ್ಕೆ ಮರ್ಯಾದಿಯಾಗಿ ಒಬ್ಬ ವ್ಯಕ್ತಿಯನ್ನ ಗೌರವಿಸುವ ರೀತಿಯಲ್ಲಿ ಆ ಸಾವಿನ ಸಂಸ್ಕಾರ ಇದೆಯಲ್ಲ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದೆಯಾ ನಮಗೆ ಸದ್ಯಕ್ಕೆ ಸ್ಟೇಟ್ ಗವರ್ಮೆಂಟ್ ಇಂದ ಸಿಕ್ಕಿರುವ ಗೈಡ್ಲೈನ್ಸ್ ಪ್ರಕಾರ ಒಂದು ಡೆತ್ ಸಂದರ್ಭ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಪಿ ಕೊಡ್ಲಿಕ್ಕೆ ಪ್ರೊವಿಷನ್ ಇದೆ ಮತ್ತೆ ಈ ಸಂದರ್ಭದಲ್ಲಿ ಕ್ರಿಮೇಶನ್ ಮಾಡಲಿಕ್ಕೆ ಐದು ಜನ ಲಿಮಿಟ್ ಇಟ್ಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರು ಬೇರೆ ಬೇರೆ ಸಂಘ ಸಂಸ್ಥೆ ಜೊತೆಯಲ್ಲಿ ಮಾತುಕತೆ ಮಾಡಿ ಯಾಕಂದ್ರೆ ಇಷ್ಟು ಎಲ್ಲ ನಾವು ಏನು ಮಾತಾಡಿದಿವಿ ಯಾವುದೇ ಸಂದರ್ಭ ಇರಲಿ ವೆದರ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಐಸೋಲೇಷನ್ ಕ್ವಾರಂಟೀನ್ ಹಾಸ್ಪಿಟಲೈಸೇಷನ್ ಆರ್ ಈವನ್ ಇನ್ ಅನ್ಫಾರ್ಚುನೇಟ್ ಕೇಸಸ್ ಡೆತ್ ಡಿಗ್ನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಈ ಸಂದರ್ಭದಲ್ಲಿ ನಮ್ಮ ಡಿ ಎಚ್ ಒ ಕಡೆಯಿಂದ ಅವರು ಸಾಕಷ್ಟು ಮಾತುಕತೆ ಮಾಡಿ ಸಂಘ ಸಂಸ್ಥೆ ಜೊತೆಯಲ್ಲಿ ಕೈ ಜೋಡಿಸಿ ಈ ತರ ವ್ಯವಸ್ಥೆ ನೋಡ್ತಾ ಇದ್ದಾರೆ ಇನ್ನು ಮುಂದೆ ದರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅದರಲ್ಲಿ ಇನ್ನು ಮುಂದೆ ಕೂಡ ನಮ್ಮ ಪ್ರಯತ್ನ ಇರುತ್ತೆ ನಮ್ಮ ಜಿಲ್ಲೆಯಲ್ಲಿ ಡಿಸ್ಟಿಕ್ಟ್ ಆಸ್ಪತ್ರೆಯಲ್ಲಿ ಮತ್ತೆ ತಾಲೂಕುವಾರು ಹೆಲ್ಪ್ ಲೈನ್ ನಂಬರ್ಸ್ ಕೂಡ ನಾವೇ ಪ್ರಚಾರ ಮಾಡಿ ಕೊಟ್ಟಿದ್ದೀವಿ ಯಾರಿಗೆ ಏನಾದರೂ ಈ ಸಂದರ್ಭದಲ್ಲಿ ಹೆಲ್ಪ್ಲೈನ್ಗೆ ಸಹಾಯವಾಣಿಗೆ ಅವರು ಕರೆ ಮಾಡಬಹುದು ಅದರ ಜೊತೆಯಲ್ಲಿ ನಮ್ಮ ಡಿಸ್ಟಿಕ್ಟ್ ಸಹಾಯವಾಣಿ ಒನ್ ಜೀರೋ ಸೆವೆನ್ ಸೆವೆನ್ಗೆ ಕೂಡ ಅವರು ಕರೆ ಮಾಡಬಹುದು ಮತ್ತೆ ಮುಖ್ಯವಾಗಿ ಇವಾಗ ಮೆಡಿಕಲ್ ಕಾಲೇಜ್ ಸೀನಿಯರ್ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ತೊಂಬತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ವಾಲಂಟಿಯರ್ ಆಗಿ ತಗೊಂಡು ಯಾರ್ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಜನ ಇರ್ತಾರೆ ಅವರಿಗೆ ಪ್ರತಿ ದಿವಸ ಫೋನ್ ಅಲ್ಲಿ ಮಾತಾಡಿ ಅವರ ಕೇರ್ ಮತ್ತೆ ಸಿಂಪ್ಟಮ್ಸ್ ಬಗ್ಗೆ ಕೇಳಲಿಕ್ಕೆ ಕೂಡ ನಾವೇ ವ್ಯವಸ್ಥೆ ಮಾಡಿದಿವಿ ಮತ್ತೆ ನಾನು ಮೊದಲು ಹಾಗೆ ಒಂದ್ ವಾರ ಹಿಂದೆ ನಾನ್ನೂರು ಕೇಸಸ್ ಇತ್ತು ಇವಾಗ ನಮಗೆ ಎರಡು ಸಾವಿರ ಮುನ್ನೂರು ಕೇಸಸ್ ಒಂದ್ ವಾರಲ್ಲಿ ಆಗಿದೆ ಅಂಡ್ ವಿ ಹ್ಯಾವ್ ಮೇಡ್ ಎಫರ್ಟ್ಸ್ ಟು ಇಮಿಡಿಯೇಟ್ಲಿ ರ್ಯಾಂಪ್ ಅಪ್ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನಾನು ಶಮ್ಸಿ ಕೇಳ್ತೇನೆ ಮತ್ತೆ ಇನ್ನು ಬರುವ ದಿವಸ ಇನ್ನು ಇನ್ನೂ ಚುರುಕಾಗಿ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ನಮ್ಮ ವ್ಯವಸ್ಥೆ ಇರುತ್ತೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ಕೋವಿಡ್ ವಾರಿಯರ್ಸ್ ಫ್ರಮ್ ದ ಮೆಡಿಕಲ್ ಪ್ರೊಫೆಷನ್ ಆ್ಯಂಡ್ ದ ನಾನ್ ಮೆಡಿಕಲ್ ಪ್ರೊಫೆಷನ್ ಗವರ್ಮೆಂಟ್ ಆ್ಯಂಡ್ ವಾಲಂಟಿಯರ್ಸ್ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಡಾಕ್ಟರ್ಸ್ ನರ್ಸಸ್ ಡಿ ಗ್ರೂಪ್ ಆಲ್ ದ ವರ್ಕರ್ಸ್ ಆಫ್ ಗ್ರಾಮ ಪಂಚಾಯತ್ ಅರ್ಬನ್ ಲೋಕಲ್ ಬಾಡಿ ರೆವಿನ್ಯೂ ಪುಲೀಸ್ ಮತ್ತು ಇತರ ಎಲ್ಲ ಡಿಸ್ಟಿಕ್ಟ್ ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ಮತ್ತೆ ಆಫಿಷಲ್ ಅವರು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಸಹಕಾರ ನಮಗೆ ಎಲ್ಲರಿಂದ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದು ಟೀಮ್ ತರ ನಾವೇನು ಮುಂದೆ ಕೆಲಸ ಮಾಡ್ತೀವಿ ಅಂಡ್ ವಿ ರಿಯಲಿ ಅಪ್ರಿಶಿಯೇಟ್ ಎಲ್ಲ ಅವರವರ ಅವರ ಹಂತದಲ್ಲಿ ಸಾಕ್ರಿಫೈಸಸ್ ಎಲ್ಲ ಮಾಡಿ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡಿ ಸುಮಾರು ಜನ ನಮ್ಮ ಮುಂದೆ ಈ ಒಂದು ಫೈಟ್ ಮಾಡಲಿಕ್ಕೆ ಬಂದಿದ್ದಾರೆ ವಿ ಕಾಂಗ್ರಾಚ್ಯುಲೇಟ್ ಅಂಡ್ ಸೇ ಹಾರ್ಟ್ ಫೆಲ್ ಥ್ಯಾಂಕ್ ಯು ಟು ಎವ್ರಿಬಡಿ ತುಂಬಾ ಧನ್ಯವಾದಗಳು ಮೇಡಮ್ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ರಿ ನೀವು ಮತ್ತೆ ತುಂಬಾ ಚುರುಕಾಗಿ ಅದನ್ನ ಮಾಡ್ತಾ ಇದ್ರಿ ಇಡೀ ಕೊಡಗು ಜಿಲ್ಲೆಯನ್ನು ಸುತ್ತಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಆದಷ್ಟು ಕೋವಿಡ್ ನಮ್ಮಿಂದ ದೂರ ಆಗಲಿ ಅನ್ನುವಂಥ ಬಯಕೆ ಹಾರೈಕೆ ನಮ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು